ಅಂದಾಜಿನಿಂದ ನಾವು ನಮ್ಮ ಕಾರ್ಯಚಟುವಟಿಕೆಯಲ್ಲಿ ತೊಡಗಿ
ಅದಕ್ಕೆ ಸಮರ್ಪಕವಾಗಿ ಆ ಪ್ರಶ್ನೆಯ ಉತ್ತರವನ್ನು ಸಿದ್ಧವಾಗಿಟ್ಟುಕೊಳ್ಳುವುದು. ಒಂದು ವೇಳೆ ದೇಶ ದೇಶಗಳ ನಡುವೆ ಯುದ್ಧ ಸಂಭವಿಸುವಂಥ ಸಂದರ್ಭದಲ್ಲಿ ನಮಗೆ ಬೇಕಾದ ಕಚ್ಚಾ ವಸ್ತುಗಳ ಕೊರತೆ ಕಡಿಮೆಯಾಗಬಹುದು. ಈ ಸಂದರ್ಭದಲ್ಲಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಇತರರಿಂದ ಕಚ್ಚಾ ಸರಕುಗಳನ್ನು ತರಿಸಿಕೊಂಡು ನಮ್ಮ ಗೋಡಾಮಿನಗಳಲ್ಲಿ ಸಾಕಷ್ಟು 2 ತಿಂಗಳು 3 ತಿಂಗಳಿಗೆ ಆಗುವಷ್ಟು ಕಚ್ಚಾ ಸರಕುಗಳನ್ನು ಸಂಗ್ರಹಿಸಿಟ್ಟು ಅವುಗಳನ್ನು ಬಳಕೆ ಮಾಡಿಕೊಂಡು ಗ್ರಾಹಕರಿಗೆ ಬಿಡುವು ಇಲ್ಲದೆ, ಸೊ ದೇರ್ ಇಸ್ ನೋ ಗ್ಯಾಪ್ ಇನ್ ಬಿಟ್ವೀನ್ ಸಪ್ಲೈ, ನಿರಂತರವಾಗಿ ಕಂಟಿನ್ಯೂ ಸಪ್ಲೈ, ನಿರಂತರವಾಗಿ ಅವರಿಗೆ ಸೇವೆಯನ್ನು ನೀಡುವುದಾಗಿರಬಹುದು, ಸರಕುಗಳನ್ನು ನೀಡುವುದಾಗಿರಬಹುದು, ತಮ್ಮ ಉತ್ತಮತೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡುವುದಾಗಿರಬಹುದು. ಇದರಿಂದ ನಾವು ಏನನ್ನು ತಿಳಿದುಕೊಳ್ಳುವುದು ಎಂದರೆ ವಿದ್ಯಾರ್ಥಿಗಳೇ, ನಮ್ಮ ರಾಜಕೀಯ ಪರಿಸರವನ್ನು ನಾವು ಮುನ್ನಂದಾಜು ಮಾಡಿ ಹಿಂದಿನ ಅನುಭವದ ಆಧಾರದ ಮೇಲೆ ನಾವು ಮುಂದೆ ಸಾಗುವುದಾಗಿದೆ. ಇನ್ನು ಮುಂದೆ ಕಾನೂನಾತ್ಮಕ ಪರಿಸರ ಎಂದರೆ ಕಾನೂನಿನ ನೀತಿ ನಿಯಮಗಳನ್ನ ಅಚ್ಚುಕಟ್ಟಾಗಿ ಪಾಲಿಸತಕ್ಕದ್ದು, ಕಾನೂನಿಗೆ ವಿರುದ್ಧವಾಗಿ ನಮ್ಮ ಉತ್ಪಾದನಾ ಕಾರ್ಯದಲ್ಲಿ ತೊಡಗುವುದು ಅಲ್ಲ. ಸಮಾಜಮುಖಿ ಹೊಸ ತಂತ್ರಾಂಶಗಳ ಬಳಕೆ, ರಾಜಕೀಯವಾಗಿ ಆದಂತಹ ಬದಲಾವಣೆಗಳನ್ನು ಅಳವಡಿಸಿಕೊಂಡು ನಾವು ಕಾನೂನಿನ ಎಲ್ಲ ನಿಯಮಗಳನ್ನ ಅಚ್ಚುಕಟ್ಟಾಗಿ ತಪ್ಪದೆ ಪಾಲಿಸುತ್ತಾ ನಮ್ಮ ಉತ್ಪಾದನಾ ಕಾರ್ಯದಲ್ಲಿ ತೊಡಗುವುದಾಗಿದೆ. ಕಾನೂನಿನ ಯಾವುದೇ ನಿಯಮಗಳನ್ನ ಉಲ್ಲಂಘಿಸುವ ಆಗಿಲ್ಲ. ಕೈಗಾರಿಕೆಗೆ ಸಂಬಂಧಪಟ್ಟ ಕಾನೂನುಗಳು ಬೇರೆ, ಸಾರ್ವಜನಿಕರಿಗೆ ಸಂಬಂಧಪಟ್ಟ ಕಾನೂನುಗಳು ಬೇರೆ, ನೌಕರರಿಗೆ ಸಂಬಂಧಪಟ್ಟ ಕಾನೂನುಗಳು ಬೇರೆ, ಚಿಕ್ಕ ಮಕ್ಕಳಿಗೆ, ಸೊ ಈ ರೀತಿಯಾಗಿ ನಮ್ಮ ಕೈಗಾರಿಕೆಗೆ ಸಂಬಂಧಪಟ್ಟ ಎಲ್ಲ ನೀತಿ ನಿಯಮ ಕಾನೂನುಗಳನ್ನು ನಾನು ಪಾಲಿಸುತ್ತಾ ಹೋಗಬೇಕಾಗುತ್ತದೆ. ಇದು ನಮ್ಮ ಕೈಗಾರಿಕೆಯ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಕೊನೆಯದಾಗಿ ವಿದ್ಯಾರ್ಥಿಗಳೇ, ಆರ್ಥಿಕ ಪರಿಸರ ಎಂದರೆ ಹಣಕಾಸಿನ ಕೊರತೆ. ಹಣದ ಮುಖಿ ಯಾರಾದರೂ ನಮಗೆ ಯಾವ ಮೂಲಕ ಷೇರುದಾರರಿರಬಹುದು, ಡಿವೆಂಚರ್ದಾರರಿರಬಹುದು, ವಿವಿಧ ಬ್ಯಾಂಕ್ಗಳಾಗಿರಬಹುದು, ನಮ್ಮ ಕೈಗಾರಿಕೆಯ ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿ ಅದೇ ರೀತಿ ಅದಕ್ಕನುಗುಣವಾಗಿ ನಾವು ಅವರಿಗೆ ಏನಾದರೂ ಬಡ್ಡಿಯಾಗಿರಬಹುದು, ಲಾಭಾಂಶವಾಗಿರಬಹುದು, ಅದೇ ರೀತಿ ಗ್ರಾಹಕರನ್ನು ಮುಟ್ಟುವುದಿರಬಹುದು, ಎಲ್ಲ ರೀತಿಯಿಂದ ಸಮರ್ಪಕವಾಗಿ ನಾವು ಕಾರ್ಯ ನಿರ್ವಹಿಸುವಂಥದ್ದು. ಓಕೆ, ವಿಷಯಕ್ಕೆ ಬರುವಣ ವಿದ್ಯಾರ್ಥಿಗಳ ಮಹತ್ವದ ವಿಷಯ ಇವತ್ತು ನಾವು ಕಲಿಯತಕ್ಕಂಥ ವಿಷಯ ಎಷ್ಟು ಮಹತ್ವದಿದೆ ಅನ್ನುವುದು ಅಷ್ಟೇ ಮಹತ್ವದ್ದು. ಅದೇ ರೀತಿ ಇದು ಪರೀಕ್ಷೆಯ ದೃಷ್ಟಿಯಿಂದ ಎಷ್ಟು ಅಂಕದ ಪ್ರಶ್ನೆ, 5 marks. One is knowledge purpose and another one is marks related. So total 5 marks. So you have to focus on that marks. ನೀವು ಎಷ್ಟು ಜ್ಞಾನಿಯಾಗಿದ್ದರೂ ನಿಮ್ಮ ಜ್ಞಾನಕ್ಕೆ ಒಂದು ಬೆಲೆ ಬರುವುದು ಉತ್ತರ ಪತ್ರಿಕೆಯಲ್ಲಿ ಅದನ್ನು ವ್ಯವಸ್ಥಿತವಾಗಿ ಬರೆದಾಗ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಎಷ್ಟೇ ಜಾಣರಿದ್ದರೂ ನಿಮಗೆ ಅದನ್ನು ಬರೆಯುವಂತ ಕಲೆ ಗೊತ್ತಿಲ್ಲದಿದ್ದರೆ ನಿಮಗೆ ಅಂತ ಸಿಗುವುದಿಲ್ಲ. ಇದು ಇವತ್ತಿನ ಕೊನೆಯ ಘಟ್ಟ. ಇಂತ ಮುಂಚೆ ಇನ್ನೊಂದು ವಿಷಯ ನಿಮಗೆ ತಿಳಿಪಡಿಸುತ್ತೇನೆ ವಿದ್ಯಾರ್ಥಿಗಳೇ, ಲಕ್ಷ ಕೊಟ್ಟು ಕೇಳಿ. ವ್ಯವಹಾರ ಅಧ್ಯಯನದ ನೋಟ್ಸ್ ಅನ್ನ ಬರೆಯುವುದಾಗಿ ನಾನು ನಿಮಗೆ ಬಹಳ ದಿನಗಳ ಹಿಂದೆ ಹೇಳಿದ್ದೆ. ಐ ಥಿಂಕ್ ಬಹಳಷ್ಟು ವಿದ್ಯಾರ್ಥಿಗಳು ನೋಟ್ಸ್ ಅನ್ನು ಬರೆದಿದ್ದಾರೆ ಮತ್ತು ಅದರ ಫೋಟೋಗಳನ್ನು ಕೂಡ ನನಗೆ ಕಳಿಸಿದ್ದಾರೆ. ಆ ಕೆಲಸ ಇಟ್ ಈಸ್ ಎ ಮ್ಯಾಂಡೇಟರಿ, ಕಂಪಲ್ಸರಿ. ನೀವು ಇನ್ನು ಬರುವ ದಿನಗಳಲ್ಲಿ ಕಾಲೇಜು ಪ್ರಾರಂಭವಾದಾಗ ಮೊದಲನೇ ದಿನ ನಾನು ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ನೋಟ್ಸ್ ಅನ್ನು ಚೆಕ್ ಮಾಡುತ್ತೇನೆ. ಕೆಲವೊಂದು ವಿಷಯಗಳಲ್ಲಿ ಅತಿ ಕಟ್ಟುನಿಟ್ಟಿನ ನಿಯಮಗಳನ್ನು ನಾವು ಪಾಲಿಸುತ್ತಿದ್ದು ನೀವು
ಅಧ್ಯಾಯ ಒಂದರ ಒಂದು ಎರಡು ಮೂರು ನೋಟ್ಸ್ ಅನ್ನ ರೆಡಿ ಮಾಡಿ ಮಾಡುತ್ತಿದ್ದೀರಿ ಅಂದುಕೊಂಡಿದ್ದೇನೆ. ಇದು ಮೊದಲೇ ನೀವು ಮಾಡಬೇಕಾದ ಕೆಲಸ. ಓಕೆ, ಇವತ್ತಿನ ಕೆಲಸಕ್ಕೆ ಬರೋಣ. ಇವತ್ತಿನ ದಿನ ನೀವು ಮಾಡಬೇಕಾದ ಇನ್ನೊಂದು ಮಹತ್ವದ ಕೆಲಸ ಏನೆಂದರೆ, ಒಂದು ಹೊಸ ಕಿಂಗ್ ಸೈಜ್ ಅಥವಾ ಫುಲ್ ಸೈಜ್ ಬುಕ್ ಅನ್ನು ತೆಗೆದುಕೊಳ್ಳಿ. ಅಧ್ಯಾಯದ ಪ್ರತಿ ಅಧ್ಯಾಯದ ಪ್ರಶ್ನೆಗಳನ್ನು ನಾನು ನಿಮಗೆ ಕಳಿಸುತ್ತಿದ್ದೇನೆ. ಇವತ್ತಿನ ದಿನ ಒಂದನೇ ಅಧ್ಯಾಯದ ಎಲ್ಲ ಪ್ರಶ್ನೆಗಳನ್ನ ಒಂದು ಅಂಕ ಎರಡು ಅಂಕ ಮತ್ತು ಉಳಿದ ಅಂಕಗಳ ಪ್ರಶ್ನೆಯನ್ನ ನಾನು ಕಳಿಸುತ್ತಿದ್ದೇನೆ. ಅದನ್ನು ಆ ಪುಸ್ತಕ ಬುಕ್ಕಿನಲ್ಲಿ ವ್ಯವಸ್ಥಿತವಾಗಿ ಬರೆಯತಕ್ಕಂಥದ್ದು. ಒಂದನೇ ಒಂದು ಪ್ರಶ್ನೆ ಒಂದು ನಿಮಗೆ ಗೊತ್ತೇನೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಒಂದು ಇಲ್ಲಿ ನೋಡಿ, ದಕ್ಷತೆ ಎಂದರೇನು? ಪ್ರಶ್ನೆ ಬಂದಾಗ ದಕ್ಷತೆ ಎಂದು ಬರೆದು ದಕ್ಷತೆ ದಕ್ಷತೆ ಎಂದು ಬರೆದು ಅದನ್ನ ಉತ್ತರಿಸ್ತಕ್ಕಂಥದ್ದು. ಎರಡು ಅಂಕದ ಪ್ರಶ್ನೆ ನಾಲ್ಕರಿಂದ ಐದು ಸಾಲುಗಳಲ್ಲಿ ಇರಲಿ. ಎರಡು ಅಂಕದ ಪ್ರಶ್ನೆಯ ಉತ್ತರ ಎರಡರಿಂದ ಐದು ಸಾಲುಗಳಲ್ಲಿ ಇರಲಿ. ನಾಲ್ಕು ಅಂಕದ ಪ್ರಶ್ನೆಯ ಉತ್ತರ ಒಂದು ಪುಟಕ್ಕೆ ಮೀರದಂತೆ ಇರಲಿ. ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಹೇಳ್ತೇನೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ನಿರ್ವಹಣೆಯ ಲಕ್ಷಣಗಳನ್ನು ವಿವರಿಸಿ. ಈ ಸಂದರ್ಭದಲ್ಲಿ ನೀವು ನಿರ್ವಹಣೆ ಅಂತ ಹೇಳಿ ಸೈಡ್ ಹೆಡ್ಡಿಂಗ್ ಹಾಕಿ ನಿರ್ವಹಣೆ ಎಂದರೆ ನೀವು ಎರಡು ಮೂರು ಸಾಲುಗಳಲ್ಲಿ ಬರೆಯಿರಿ. ಆ ನಂತರ ಸೈಡ್ ಹೆಡ್ಡಿಂಗ್ ಹಾಕಿ ಲಕ್ಷಣಗಳು, ಆ ನಂತರ ಒನ್ ಬೈ ಒನ್ ಲಕ್ಷಣಗಳು, ಅವುಗಳನ್ನು ವಿಸ್ತೃತ ರೂಪ ಇರಲಿ. ಇನ್ನೊಮ್ಮೆ ಹೇಳುತ್ತೇನೆ, ನಿರ್ವಹಣೆಯ ಲಕ್ಷಣಗಳನ್ನು ಬರೆಯಿರಿ. ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಮೊದಲೇದಾಗಿ ಒಂದು ಪುಟದಲ್ಲಿ ನಿರ್ವಹಣೆ ಇದರ ಉತ್ತರ ಎರಡು ಸಾಲು ಮೂರು ಸಾಲುಗಳಲ್ಲಿ ಬರೆಯಿರಿ. ಆ ನಂತರ ಲಕ್ಷಣಗಳು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎಷ್ಟೋ ನೋಡಿ. ಆ ನಂತರ ಒಂದೇ ಒಂದು ಲಕ್ಷಣ ಸೈಡ್ ಹೆಡಿಂಗ್ ಹಾಕಿ ನೀವು ಅದನ್ನ ಬರೀತಕ್ಕಂಥದ್ದು. ಫಸ್ಟ್ ಯು ಹ್ಯಾವ್ ಟು ರೈಟ್ ಪಾಯಿಂಟ್ಸ್ ಒನ್ ಬೈ ಒನ್ ಲಕ್ಷದಲ್ಲಿ ಇಟ್ಟುಕೊಳ್ಳಿ. ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಪಾಯಿಂಟ್ಸ್ ಒನ್ ಬೈ ಒನ್, ದೆನ್ ಯು ಹ್ಯಾವ್ ಟು ಟೇಕ್ ದ ಒನ್ ಪಾಯಿಂಟ್ ಅಂಡ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಫಾರ್ ಟು ಲೈನ್ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ. ಇದು ಮೊದಲನೇ ಅಧ್ಯಾಯದಲ್ಲಿ ಬರುವ ಒಟ್ಟು ಪ್ರಶ್ನೆಗಳನ್ನ ನಾನು ಇವತ್ತಿನ ದಿನ ನಿಮಗೆ ಕಳಿಸುತ್ತೇನೆ. ನಾನು ಕಳಿಸಿದ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಬರೆದು ನೀವು ನನಗೆ ಅವುಗಳ ಫೋಟೋ ಬರೆದು ಕಳಿಸಿ. ನೀವು ಬಂದ ನಂತರ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಪರೀಕ್ಷಿಸುತ್ತೇನೆ. ಎಂಟು ಅಂಕದ ಪ್ರಶ್ನೆ ಎರಡು ಪುಟ ಮೂರು ಪುಟ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ನೀವು ಬರೆಯಬಹುದು. ಇದೇ ರೀತಿಯಾಗಿ ಅರ್ಥ ಪಾಯಿಂಟ್ಸ್ ಎಕ್ಸ್ಪ್ರೆಷನ್ ಲಾಸ್ಟ್ ಕನ್ಕ್ಲೂಷನ್ ಕೊನೆಯದಾಗಿ ಅದನ್ನು ನೀವು ರೆಗ್ಯುಲರ್ ಆಗಿ ಬಂದ ತಕ್ಷಣ ನಾನು ನಿಮಗೆ ತಿಳಿಪಡಿಸುತ್ತೇನೆ. ಇವತ್ತಿನ ಮಹತ್ವದ ವಿಷಯ ನಾನು ಇದು ನಿಮಗೆ ತಿಳಿಸಬೇಕಾಗಿತ್ತು. ಇದನ್ನು ಪಾಲಿಸುತ್ತಾ ಮುಂದೆ ಹೋಗಿ ನೂರಕ್ಕೆ ನೂರು ಅಂಕಗೋಸ್ಕರ ನಿಮಗೋಸ್ಕರ ನಿಮ್ಮನ್ನ ಪಾಲನೆ ಪೋಷಣೆ ಮಾಡುವವರಿಗೋಸ್ಕರ ನಿಮ್ಮ ಪ್ರಯತ್ನ ನಿಮ್ಮ ಶಕ್ತಿ ಮೇಲಿದ್ದಾಗಿರಬೇಕು. ಸೊ ಇಷ್ಟು ವಿಷಯವನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡೋಣ.